ನೋಡಿದ್ರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರಂತೆ ಕಾಣುವಂತಹ ಅನಸೂಯ ಮಂಜುನಾಥ್ ಅಥವಾ ಡಾಕ್ಟರ್ ಸಿಎನ್ ಮಂಜುನಾಥ್ ರವರ ಪತ್ನಿ ಪಳಗಿದ ರಾಜಕಾರಣಿಗಳ ಹಾಗೆ ಮಾತನಾಡ್ತಾರೆ. ಹೌದು, ಅವರ ಮಾತಿನ ಏಟಿನಿಂದಾನೇ ಕಾಂಗ್ರೆಸ್ನವರನ್ನ ಶಾಂತಗೊಳಿಸಿದ್ದಾರೆ. ಅಂದ್ರೆ ಆ ರೀತಿ ಮಾತಿನ ಚಾಟಿಯನ್ನ ಬೀಸಿದ್ದಾರೆ. ಅವರು ರಾಜಕಾರಣಿಗಳ ಕುಟುಂಬದವರಾಗಿರೋದ್ರಿಂದ ಅದು ರಕ್ತಗತವಾಗಿ ಬಂದಿರಬೇಕು ಅಂತ ಸಾಕಷ್ಟು ಜನ ಹೇಳ್ತಾ ಇರುವಂತದ್ದು. ಆನೇಕಲ್ನಲ್ಲಿ ಪತಿಯ ಪರವಾಗಿ ಪ್ರಚಾರ ಮಾಡುವಾಗ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದಂತಹ ಅನಸೂಯ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನ ಕೈ ಹಿಡಿತಾರೆ ಅನ್ನೋದನ್ನ ಮನವರಿಕೆ ಮಾಡಿಕೊಂಡೇ ಅಮಿತ್ ಶಾ ತಮ್ಮ ಪತಿಗೆ ಟಿಕೆಟ್ ನೀಡಿದ್ದಾರೆ ಅಂತ ಹೇಳಿರುವಂತದ್ದು. ಈ ಬಾರಿ ಕ್ಷೇತ್ರದಲ್ಲಿ ಭಿನ್ನವಾದ ವಾತಾವರಣವಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಹೋರಾಡ್ತಾ ಇವೆ. ಬಿಜೆಪಿಯಿಂದ ಅಮಿತ್ ಶಾ ಇದ್ರೆ ಜೆಡಿಎಸ್ನಿಂದ ಕುಮಾರಣ್ಣ ಇದ್ದಾರೆ ಮತ್ತು ಇವರೊಂದಿಗೆ ಹಿರಿಯರಾದ ದೇವೇಗೌಡರ ಸಾಧನೆ ಇದೆ ಎಂದು ಅನಸೂಯ ಹೇಳಿದ್ದಾರೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ತಮ್ಮ ಗೆಲುವಿಗೆ ಜೆಡಿಎಸ್ ಸಹಾಯ ಸಿಕ್ಕಿತ್ತು ಅನ್ನೋದನ್ನ ಕಾಂಗ್ರೆಸ್ ಮರೆತು ಹೋಗಿದೆ, ಕಾಂಗ್ರೆಸ್ ಅಭ್ಯರ್ಥಿಗಳು ಮರಿಬಾರದು ಇದನ್ನ ಅಂತ ಅನಸೂಯ ಮಂಜುನಾಥ್ ರವರು ಮಾರ್ವಿಕವಾಗಿ ನುಡಿದಿರುವಂತದ್ದು.